प्रिय विद्यार्थिगळे नावु कळेद क्लास नोडग पाठ 2 पाठ 2 नवीन पाठ बग्गे नावु हेळ्तिद्वि तिळ्कोंडिद्वि हागाद्रे मक्कळे इवत्तिन क्लास नोडग अभ्यास अंतिदे पुट संख्ये 7 अन्नु तेगिरि पुट संख्ये 7 पेज नंबर 7 ओपन माडि ಅಲ್ಲಿ ಅಭ್ಯಾಸ ಏನು ಅಭ್ಯಾಸ ಅಲ್ಲಿ ಮೊದಲೇ ಏನು ಅಂದ್ರೆ ಈ ಕೆಳಗಿನ ವಾಕ್ಯಗಳಲ್ಲಿ ಬಿಟ್ಟಿರುವ ಸ್ಥಳಗಳನ್ನ ಸೂಕ್ತ ಪದಗಳಿಂದ ತುಂಬಿರಿ ಅಂತ ಹೌದಾ ಅಂದ್ರೆ ಬಿಟ್ಟ ಸ್ಥಳ ತುಂಬಿರಿ ಅಲ್ಲಿ ಬಿಟ್ಟಿರುವಂತ ಪದಗಳನ್ನ ತುಂಬಬೇಕು ಅದಕ್ಕೆ ಅಂದ್ರೆ ಬಿಟ್ಟ ಸ್ಥಳ ತುಂಬಿರಿ ಅಂತ ಹಾಗಾದ್ರೆ ಮಕ್ಕಳೇ ಇಲ್ಲಿ ನವಿಲನ್ನು ಡ್ಯಾಶ್ ಡ್ಯಾಶ್ ರಾಜ ಎಂದು ಕರೆಯುತ್ತಾರೆ ಹೇಳ್ರಿ ನವಿಲನ್ನು ಡ್ಯಾಶ್ ಡ್ಯಾಶ್ ರಾಜ ಎಂದು ಕರೆಯುತ್ತಾರೆ ಹಾಗಾದ್ರೆ ಸರಿಯಾಗಿರತಕ್ಕಂತ ಉತ್ತರ ಪಕ್ಷಿಗಳ ರಾಜ ಎಂದು ಕರೆಯುತ್ತಾರೆ ಇಲ್ಲಿ ಏನು ಮಾಡಬೇಕು ಆ ಉತ್ತರದಲ್ಲಿ ಪಕ್ಷಿಗಳ ಉತ್ತರ ಏನಂದ್ರೆ ಪಕ್ಷಿಗಳ ರಾಜ ಎಂದು ಕರೆಯುತ್ತಾರೆ ನವಿಲನ್ನು ಪಕ್ಷಿಗಳ ರಾಜ ಎಂದು ಕರೆಯುತ್ತಾರೆ ಹಾಗಾದ್ರೆ ಏನಂದ್ರೆ ಇಲ್ಲಿ ಎರಡನೇ ನೋಡೋಣ ಎರಡನೇ ಉತ್ತರ ಏನಿದೆ ನವಿಲಿನ ಆಹಾರ ಡ್ಯಾಶ್ ಡ್ಯಾಶ್ ಮತ್ತು ಡ್ಯಾಶ್ ಡ್ಯಾಶ್ ಇದೆ ಉತ್ತರ ಹೇಳ್ರಿ ನವಿಲಿನ ಆಹಾರ ಕಾಳುಗಳು ಮತ್ತು ಕೀಟಗಳು ಏನು ಕಾಳುಗಳು ಮತ್ತು ಕೀಟಗಳು ಇದು ಬೆಟ್ಟದ ಓಕೆ नगल तल मेल कगल तल मेल अंदवाद किटदे का नवीन तले मेल अंदर पुख कीटदे का आकाशदे मोड़ कविलू डैश डैश बिच्चि नर्तिस बिच्चि क्वेश्चन सो अल गरी रेखे अल्ली ಆಕಾಶದಲ್ಲಿ ಮೋಡಗಳು ಕಂಡಾಗ ನವಿಲು ಗರಿಗಳನ್ನು ಬಿಚ್ಚಿ ನರ್ತಿಸುತ್ತದೆ ಇನ್ನ ಐದನೇ ನೋಡ್ರಿ ಕೇಂದ್ರ ಸರ್ಕಾರವು ನವಿಲನ್ನ ಡ್ಯಾಶ್ ಡ್ಯಾಶ್ ಎಂದು ಘೋಷಿಸಿದೆ ಅಂತಿದೆ ಉತ್ತರ ಕೇಂದ್ರ ಸರ್ಕಾರ ನವಿಲನ್ನ ಭರತ ಖಂಡದ ರಾಷ್ಟ್ರ ಪಕ್ಷಿ ಎಂದು ಘೋಷಿಸಿದೆ ಅಂತ ಭರತ ಖಂಡ ಅಂದ್ರೆ ಒಂದೇ ಭಾರತ ದೇಶ ಅಂದ್ರೆ ಒಂದೇ ಓಕೆ ಭರತ ಖಂಡದ राष्ट्रपक्ष नोड़ी केंद्र सरकार नवीन भरत कंड राष्ट्रपक्ष घोषित मगले मंदी बरियर अंत हो ಅಲ್ಲಿ ವಂದಿಸಿ ಬರೆಯಿರಿ ಅಂತಿದೆ ಇಲ್ಲಿ ಬ ಪಟ್ಟೆ ಮತ್ತು ನ ಪಟ್ಟೆ ಅಂತದವ ಅಲ್ಲಿ ಮೊದಲೇದು ಕಣ್ಣುಗಳು ಅಂತಿದೆ ಇಲ್ಲಿ ಉತ್ತರಗಳನ್ನು ನಾನು ಮಾತಾಡುತ್ತಿದ್ದೇನೆ ಹೌದಾ ಕಣ್ಣುಗಳು ಅಂತಿದೆ ಅದಕ್ಕೆ ಉತ್ತರ ಏನಪ್ಪ ಮೊದಲೇದು ಪುಟ್ಟವು ನವಿಲಿನ ಕಣ್ಣುಗಳು ಯಾವಾಗ ಚಿಕ್ಕದೇ ಇರ್ತಾವ ಪುಟ್ಟವು ಇನ್ನ ಎರಡನೇ ಉತ್ತರ ನೋಡೋಣ ಕತ್ತು ನವಿಲಿನ ಕತ್ತು ಹೇಗಿರುತ್ತೆ ಉದ್ದವಾಗಿರುತ್ತೆ ನೀಳ ಉತ್ತರ ನೀಳ ಇನ್ನ ಮೂರನೇ ಬಂದಾಗ ಕಾಲುಗಳು ನವಿಲಿನ ಕಾಲುಗಳು ಹೇಗಿರ್ತಾವು ಉದ್ದವಾಗಿರ್ತಾವು ಉದ್ದ ಇನ್ನ ನಾಲ್ಕನೇ ನೋಡಿ ಗಾತ್ರ
ಗಾತ್ರ ಅಂತಿದೆ ಅದಕ್ಕೆ ಏನು ಬಂದ ಉತ್ತರ ಹೆಚ್ಚು ಅಂದ್ರೆ ರೆವಿನ್ಯೂ ಗಾತ್ರ ಅಂತಲ್ಲ ಹೆಚ್ಚಾಗಿರ್ತದೆ ಇನ್ನ ಐದನೇದು ಪುಕ್ಕ ಅಂತಿದೆ ಅಂದ್ರೆ ರೆವಿನ್ಯೂ ಪುಕ್ಕ ಹೇಗೆ ಕಾಣುತ್ತೆ ಎಲ್ಲಿ ನಿಂತು ಇರಿಂದ ಒಂದಿಸ್ಕರಿಗೆ ಉತ್ತರಗಳು ಓಕೆ ಮಕ್ಕಳೇ ನಿಮ್ಗೆ ಗೊತ್ತಾಯ್ತಾ ಇನ್ನ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ ಎಂದು ನಾನು ಪ್ರಶ್ನೆ ಕೇಳ್ತೇನೆ ಉತ್ತರ ಹೇಳ್ರಿ ನಮ್ಮ ದೇಶದ ರಾಷ್ಟ್ರಪತಿ ಹೆಸರೇನು ಹೇಳ್ರಿ ನಮ್ಮ ದೇಶದ ರಾಷ್ಟ್ರಪತಿ ಹೆಸರು ನವಿಲು ಓಕೆ ಇನ್ನು ಎರಡನೇ ಪ್ರಶ್ನೆಗೆ ಹೋಗೋಣ ನವಿಲು ಬಹಳ ದೂರ ಏಕೆ ಹಾರಲಾರದು ಯಾಕೆ ನವಿಲು ಬಹಳ ದೂರ ಹಾರಂಗಿಲ್ಲ ಸರಿಯಾಗಿರ್ತಕ್ಕಂಥ ಉತ್ತರ ನೋಡ್ರಿ ಮಕ್ಕಳೇ ಗಾತ್ರದಲ್ಲಿ ತುಸು ಹೆಚ್ಚಾಗಿದ್ದರಿಂದ ನವಿಲು ದೂರ ಹಾರಲಾರದು ಅಂದ್ರೆ ಅದು ತೂಕದೊಳಗ ಜಾಸ್ತಿ ಇರೋದ್ರಿಂದ ಅಂದ್ರೆ ದೊಡ್ಡದಿರುತ್ತಲ್ಲ ನವಿಲು ಆ ಕಾರಣದಕ್ಕೆ ಹಾರಕ್ಕೆ ಕಷ್ಟ ಆಗುತ್ತೆ ಆ ಕಾರಣದಿಂದ ನವಿಲು ದೂರ ಹಾರಲಾರದು ಗಾತ್ರದಲ್ಲಿ ತುಸು ಹೆಚ್ಚಾಗಿದ್ದರಿಂದ ಇನ್ನ ಮೂರನೇ ಪ್ರಶ್ನೆ ನೋಡಿ ನವಿಲಿನ ತಲೆ ಮೇಲಿನ ಪುಕ್ಕ ಹೇಗೆ ಕಾಣುತ್ತದೆ ನವಿಲಿನ ತಲೆ ಮೇಲೆ ಪುಕ್ಕ ಇರೋದ್ರಲ್ಲಿ ಹೇಗೆ ಕಾಣುತ್ತದೆ ಅದು ಕಿರೀಟದಂತೆ ಕಾಣುತ್ತದೆ ಇನ್ನ ನಾಲ್ಕನೇ ಪ್ರಶ್ನೆ ನೋಡೋಣ ನವಿಲು ಯಾವಾಗ ನರ್ತಿಸುತ್ತದೆ ಅಂದ್ರೆ ಆಕಾಶದಲ್ಲಿ ಮೋಡಗಳನ್ನು ಕಂಡಾಗ ನವಿಲು ನರ್ತಿಸುತ್ತದೆ ಇನ್ನ ಐದನೇ ಪ್ರಶ್ನೆ ನವಿಲನ್ನ ಕೇಂದ್ರ ಸರ್ಕಾರ ಏನೆಂದು ಘೋಷಿಸಿದೆ ಭಾರತ ದೇಶದ ರಾಷ್ಟ್ರಪಕ್ಷಿ ಎಂದು ಕೇಂದ್ರ ಸರ್ಕಾರ ಘೋಷಿಸಿದೆ ಇನ್ ಮಕ್ಕಳೇ ಪುಟ ಸಂಖ್ಯೆ ಒಂಬತ್ತು ಹೌದಾ ಇಲ್ಲಿ ಒಂಬತ್ತಕ್ಕೆ ನಾವು ಬಂದಾಗ ಇಲ್ಲಿ ಕೇಳಿ ತಿಳಿ ಅಂತಿದೆ ಹೌದಾ ಕೇಳಿ ತಿಳಿ ಅಂತ ಇಲ್ಲಿ ಮೊದಲು ಈ ಜೋಡಿ ಪದಗಳಿರೋ ಸಂಬಂಧವನ್ನು ಕೇಳಿ ತಿಳಿಯಿರಿ ಅಂತಂದ್ರೆ ವಚನಗಳು ಏಕವಚನ ಮತ್ತು ಬಹುವಚನ ಆಲ್ರೆಡಿ ಹೇಳಿದೀನಿ ಪಕ್ಷಿ ಅಂದ್ರೆ ಏಕವಚನ ಪಕ್ಷಿಗಳು ರಾಜ ಅಂದ್ರೆ ಏಕವಚನ ರಾಜರಂದ್ರೆ ಬಹುವಚನ ಕಣ್ಣು ಕಣ್ಣುಗಳು ಕಾಲು ಕಾಲುಗಳು ಕಾಳು ಕಾಳುಗಳು ಮೋಡ ಮೋಡಗಳು ಗರಿ ಗರಿಗಳು ಬಣ್ಣ ಬಣ್ಣಗಳು ದೇಶ ದೇಶಗಳು ಇವು ಏಕವಚನ ಮತ್ತು ಇವು ಬಹುವಚನ ಓಕೆ ಇನ್ನ ಈ ಜೋಡಿ ಪದಗಳಿರೋ ಅಕ್ಷರ ಹಾಗೂ ಅರ್ಥ ವ್ಯತ್ಯಾಸವನ್ನು ಕೇಳ್ತೀರಿ ಅಂದ್ರೆ ಇಲ್ಲಿ ಇಲ್ಲಿ ಪದಗಳನ್ನು ಕೊಟ್ಟಿದ್ದಾರೆ ಅದರ ಅರ್ಥ ಏನು ಅನ್ನುವಂಥದ್ದು ವ್ಯತ್ಯಾಸ ಡಿಫ್ರೆನ್ಸ್ ತಿಳ್ಕೊಡ್ರಿ ಅಂತ ಹೇಳಿದ್ರೆ ಪುಟ್ ಅಂದ್ರೆ ಸಣ್ಣದು ಪುಟ ಅಂತಂದ್ರೆ ಫೇಸ್ ಅಂತೀವಲ್ಲ ಅದು ಇನ್ನ ಕಾಲು ಅಂದ್ರೆ ಕಾಲು ಗೊತ್ತಿದೆ ಕಾಳು ಅಂತಂದ್ರೆ ಧಾನ್ಯಗಳು ಹೌದಾ ಗೊಂಜಾಳ ಜೋಳ ಅವು ಎಲ್ಲ ನವಿಲು ಅಂದ್ರೆ ನವಿಲು ಗೊತ್ತಿದೆ ನವಿಲು ಅಂತಂದ್ರೆ ಮೃದುವಾಗಿರ್ತಕ್ಕಂತ ಅರ್ಥ ಉಂಟುತ್ತೆ ಗರಿ ಅಂತಂದ್ರೆ ಪುಕ್ಕ ರೆಕ್ಕೆ ಗಿರಿ ಅಂತಂದ್ರೆ ಬೆಟ್ಟ ಅಂತ ಹೇಳ್ತೀವಿ ಇನ್ನ ಪುಕ್ಕ ಅಂದ್ರೆ ಅದೇ ರೆಕ್ಕೆಗಳು ಪಕ್ಕ ಅಂದ್ರೆ ಆ ಕಡೆ ಬಾಜು ಅಂತೀವಲ್ಲ ಅದು ಹಕ್ಕಿ ಅಂದ್ರೆ ಪಕ್ಷಿ ಅಕ್ಕಿ ಅಂದ್ರ ರೈಸ್ ಇರ್ತಲ್ಲ ಅನ್ನ ತಿಂತೀವಲ್ಲ ಅದು ಅಕ್ಕಿ ಇನ್ನ ಈ ಜೋಡಿ ಪದಗಳ ಅರ್ಥ ವ್ಯತ್ಯಾಸ ತಿಳಿಯಿರಿ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಅಂತಿದೆ ಅಂದ್ರ ಇಲ್ಲಿ ವಿರುದ್ಧಾರ್ಥಕ ಪದಗಳು ಪುಟ್ ಅಂದ್ರೆ ಸಣ್ಣದಲ್ಲಿ ದೊಡ್ಡ ಹೆಚ್ಚು ಕಡಿಮೆ ದೂರ ಸಮೀಪ ಅಥವಾ ಹತ್ತಿರ ಮೇಲೆ ಕೆಳಗೆ ಸ್ವಲ್ಪ ಬಹಳ ಬಿಚ್ಚು ಮುಚ್ಚು ಓಕೆ ಮಕ್ಕಳು ಇಲ್ಲಿ ಗುಣಿತಾಕ್ಷರಗಳು ಅಂತಿದೆ ಸೊ ಆಲ್ರೆಡಿ ನಿಮ್ಗೆ ನಾನು ಹೇಳಿದೀನಿ ಆ ಒಂದ್ ಪೀಡಿಯಲ್ಲಿ ನಿಮ್ಗೆ ಹೇಳಿದೀನಿ ಇಲ್ಲಿ ಕ ಕ ಕಮಲ ಕ ಆ ಕಾಗದ ಕ ಕಾಗದ ಕಿ ಕಿಟಕಿ ಕಿ ಕೀಚಕ ಕು ಕುರುಡ ಕು ಕೂಪ ಕೃ ಕೃಪ ಕೆ ಕೆಲಸ ಕೆ ಕೇರಳ ಕೈ ಕೈವಾರ ಕೋ ಕೊಳಲು ಓ ಕೋಪ ಕೌ ಕೌಮುದಿ ಕಂ ಕಂದ ಕಹ ಇಲ್ಲಿ ನೋಡಿ ಆಲ್ರೆಡಿ ನಿಮ್ಗೆ ಏನಂತಂದ್ರೆ ಈ ಒಂದು ಗುಣಿತಾಕ್ಷರ ಬಗ್ಗೆ ನಿಮ್ಗೆ ಒಂದು ಪೀಡಿ ತಗೊಂಡಿದ್ದೀನಿ ಮಕ್ಕಳೇ ಇನ್ನ ಈ ಅಕ್ಷರಗಳ ಗುಣಿತವನ್ನ ಪೂರ್ಣವಾಗಿ ಬರೆಯಿರಿ ಅಂದ್ರೆ ಗುಣಿತಾಕ್ಷರ ಬರೆಯಿರಿ ಅಂದ್ರೆ ಬಳ್ಳಿ ಗ ಜ ಟ ನ ಶ ಮತ್ತು ಯ ಕೊಟ್ಟಿದ್ದಾರೆ ಗ ಗಾ ಗಿ ಗಿ ಗು ಗು ಗೃ ಗೆ ಗೆ ಗೈ ಗೋ ಗು ಗೌ ಗಮ್ ಗಹ ಇನ್ನ ಜ ಕೊಟ್ಟಿದ್ದಾರೆ ಜ ಜ ಜಿ ಜಿ ಜು ಜು ಧೃ ಜೆ ಜೆ ಜೈ ಜೋ ಜು ಜೌ ಜಮ್ ಜಹ ಇನ್ನ ಠ ದೊಡ್ಡ ಠ ಕೊಟ್ಟಿದ್ದಾರೆ ಠ ಠ ಟಿ ಟಿ ಠು 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 ಟೇ ಟೇ ಠೈ ಟೋ ಟೋ ಟೌ ಟಮ್ ಟಹ ಇನ್ನ ನ ಕೊಟ್ಟಿದ್ದಾರೆ ನ ನ ನೀ ನೀ ನೂ ನೂ ನೃ ನೇ ನೇ ನೈ ನೋ ನೋ ನೌ ನಮ್ ನಹ ಇನ್ನ ಶ ಕೊಟ್ಟಿದ್ರೆ ಶ ಶ ಶಿ ಶು ಶು ಶೃ ಶೇ ಶೇ ಶೈ ಶೋ ಶೋ ಶೌ ಸಂ ಸಹ ಇನ್ನ ಯ ಕೊಟ್ಟಿದ್ರೆ ಯ ಯ ಇ ಯ ಯ ಇ ಯು ಯು ಇರು ಏ ಏ ಯೈ ಯೋ ಯೋ ಯೌ ಯಂ ಹ ಇವು ಆಲ್ರೆಡಿ ನಿಮ್ಗೆ ಬಳ್ಳಿ ಗೊತ್ತಿದೆ ಮಕ್ಕಳೇನ ಪದ ವಿನೋದ ಅಂತಿದೆ ಇಲ್ಲಿ ಕೆಲವೊಂದು ಪದಗಳನ್ನು ಕೊಟ್ಟಿದೆ ಯಾಕಂದ್ರೆ ನಮ್ಮ
ನಮ್ಮಲ್ಲಿ ಏನಂತಂದ್ರೆ ಶಬ್ದ ಸಂಪತ್ತು ಹೆಚ್ಚಲಿ ಅಂತ ಹೇಳಿ ಇಲ್ಲಿ ನಾನು ಕೊಟ್ಟೆ ಬರೆದ ಚರಣ ಮನಸ್ಸು ಚಲನ ಸಮಯ ಆಹಾರ ನಯನ ಕವನ ಚಂದನ ಮನಸ್ಸು ಹಿಂಗೆ ನೀವು ಏನಂತಂದ್ರೆ ಪದಗಳನ್ನ ಬರೀಬಹುದು. ಮಕ್ಕಳು ಇಲ್ಲಿ ಮಾಡಿ ನೆಲಿ ಅಂತಿದೆ. ಸೊ ಇಲ್ಲಿ ಏನಂತಂದ್ರ ಈ ಚಿತ್ರಗಳಿಗೆ ನೀವೇನ್ ಮಾಡ್ಬೇಕು ಬಣ್ಣ ತುಂಬಬೇಕು. ಓಕೆ ಮಕ್ಕಳೇ, ನಾವು ಇಲ್ಲಿವರೆಗೆ ಏನ್ ಮಾಡಿದ್ರಪ್ಪ ಅಂದ್ರ ನವಿಲು ಪಾಠದ ಒಂದು ಪ್ರಶ್ನೋತ್ತರಗಳ ಬಗ್ಗೆ ನಾವು ಚರ್ಚೆ ಮಾಡಿದೀವಿ. ಮಕ್ಕಳೇ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ನೀವು ನನಗೆ ಫೋನ್ ಮೂಲಕ ನೀವು ನನಗೆ ಕಾಲ್ ಮಾಡಿ ನೀವು ಆ ಪ್ರಾಬ್ಲಮ್ಸ್ ನೀವು ಸಾಲ್ವ್ ಮಾಡ್ಕೋಬಹುದು. ಹಾಗೆ ನಾನು ಏನ್ ಮಾಡ್ತೀನಿ, ಈ ಪ್ರಶ್ನೆ ಉತ್ತರಗಳನ್ನ ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗೆ ನಾನು ಕಳಿಸ್ತೀನಿ, ಅದು ನೋಡಿ ಸರಿಯಾಗಿ ಒಂದು ಪ್ರಶ್ನೆ ಒಂದು ಉತ್ತರ ಆಯ್ತು ಒಂದು ಲೈನ್ ಬಿಟ್ಟು ನೀವು ಅದನ್ನು ಬರೀಬೇಕು. ಓಕೆ ಮಕ್ಕಳೇ, ಇಲ್ಲಿಗೆ ನನ್ನ ಕ್ಲಾಸ್ ಮುಗಿಸ್ತೀನಿ. ಧನ್ಯವಾದಗಳು.